ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಯತ್ನಾಳೊಬ್ಬ ಹರಕುಬಾಯಿ ಮನುಷ್ಯ, ಅಧಿಕಾರ ಇಲ್ಲದಿದ್ದಾಗ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು. ಶಾಸಕ ಬಸನಗೌಡ ವಿರುದ್ಧ ಸಂಗಮೇಶ್ ನಿರಾಣಿ ವಾಗ್ದಾಳಿ. ಡಿಯರ್ ಕಾಮ್ರೇಡ್ ಬ್ಯೂಟಿಗೆ ಐಟಿ ಶಾಕ್. ಕೇವಲ 23 ವರ್ಷಕ್ಕೆ ಕೋಟ್ಯಾಧಿಪತಿಯಾದ ರಶ್ಮಿಕಾ. ಬೆಂಗಳೂರು ನಿವಾಸದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿರುವ ಅಧಿಕಾರಿಗಳು. ಚಿದಂಬರಂ ಡಿಕೆಶಿ ಆಯಿತು, ಈಗ ಮಾಜಿ ಸಚಿವ ಜಾರ್ಜ್ಗೂ ಇಡಿ ಡ್ರಿಲ್. ವಿದೇಶದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣ. ದಾಖಲೆ ಪತ್ರದೊಂದಿಗೆ ಕಚೇರಿಗೆ ಕೆಜೆ ಜಾರ್ಜ್ ಹಾಜರ್. ವಿಎಸ್ಎಸ್ಎನ್ ಅಧ್ಯಕ್ಷ ಅಡಿಕೆ ಸ್ವಾಮಿಗೌಡ, ಐಜನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೋಹನ್, ಮಾಜಿ ಅಧ್ಯಕ್ಷ ಆರ್ ದಯಾನಂದ್ ಮತ್ತು ಲಕ್ಷ್ಮೀಕಾಂತ್ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಬಿಜೆಪಿ ಪಕ್ಷಕ್ಕೆ ಶಾಸಕ ನಾರಾಯಣಗೌಡರ ನೇತೃತ್ವದಲ್ಲಿ ಸೇರ್ಪಡೆಯಾದರು. ಮುಂಬರುವ ಕೃಷಿ ಪತ್ತಿನ ಸಹಕಾರ ಸಂಘ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಸಾಮೂಹಿಕವಾಗಿ ಬೆಂಬಲಿಸಿ ಬಿಜೆಪಿ ಬಾವುಟವನ್ನು ಹರಿಸಿ ಬೂಕನಕೆರೆ ಗ್ರಾಮದಲ್ಲಿ ಹೊಸ ಇತಿಹಾಸ ನಿರ್ಮಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಕೈಬಲಪಡಿಸಲು ನಿರ್ಧಾರ ಮಾಡಿರುವ ನಾವುಗಳು ಸಾಮೂಹಿಕವಾಗಿ ತಾಲೂಕಿನಲ್ಲಿ ಮುಳುಗುತ್ತಿರುವ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ತಾಲೂಕು ಹಾಗೂ ರಾಜ್ಯದ ಸಮಗ್ರವಾದ ಅಭಿವೃದ್ಧಿಗೆ ಬದ್ಧವಾಗಿರುವ ಬಿಜೆಪಿ ಪಕ್ಷವನ್ನು ಬೆಂಬಲಿಸಲು ನಿರ್ಧಾರ ಮಾಡಿದ್ದೇವೆಂದು ತಿಳಿಸಿದರು. ಆಶಯಗಳನ್ನು ನಾನು ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ ನಮ್ಮ ಹೆಚ್ಚಿನ ರೀತಿ ತಾಲೂಕಿಗೆ, ಇಡೀ ಕರ್ನಾಟಕ ಇದೆ, ಜೊತೆ ಜೊತೆ ತಾಲೂಕು. ಯಾಕೆಂದ್ರೆ ಅವರು ನಮ್ಮ ಬೂಕನಕೆರೆ ಗ್ರಾಮದಲ್ಲಿ ಜನ್ಮ ಪಡೆದಂಥವ್ರು. ಅವರ ಶಿಷ್ಯಂದಿರು ಇದನ್ನ ಎಲ್ಲ ಬಂದು ನಾವು ಯಡಿಯೂರಪ್ಪ ಅವರ ಒಂದು ಶಕ್ತಿ ತುಂಬಬೇಕು. ಯಡಿಯೂರಪ್ಪರ ಗ್ರಾಮದಲ್ಲಿ ಯಾವುದೇ ಥರ ಬೇರೆ ಪಕ್ಷ ಇರಬಾರ್ದು, ಬಂದು ಯಡಿಯೂರಪ್ಪರ ಪಕ್ಷ ಬಿಜೆಪಿ ಅಂತೇಳಿ ಎಲ್ಲ ಹಿರಿಯರು, ಎಲ್ಲ ಕಾಂಗ್ರೆಸ್ನಲ್ಲಿದ್ದವರಾಗ್ಬೋದು, ಜೆ ಡಿ ಎಸ್ನಲ್ಲಿದ್ದವರಾಗೋರು ಈ ದಿನ ಬಂದು ನಮ್ಮ ಪಕ್ಷವನ್ನು ಸೇರಿದ್ದಾರೆ. ಅಲ್ಲಿ ನಮ್ಮ ಒಂದು ಸೊಸೈಟಿಯ ಬಾವುಟವನ್ನು, ಬಿಜೆಪಿ ಬಾವುಟವನ್ನು ಈ ಸರಿ ನಾವು ಖಂಡಿತ ಕಟ್ತೀವಿ ಅಂತೇಳಿ ಸಂತೋಷದಿಂದ ಎಲ್ಲ ಬಂದು ಈ ದಿನ ನಮ್ಮ ಸಂಕ್ರಾಂತಿ ಹಬ್ಬದ ದಿನ ಪಕ್ಷವನ್ನ ಸೇರಿದರೆ ಇವರೆಲ್ಲರಿಗೂ ನಾನು ವಂದನೆ, ಅಭಿನಂದನೆ, ಧನ್ಯವಾದಗಳನ್ನ ನಾನು ಯಾಕೆಂದ್ರೆ ಮಾನ್ಯ ಪೂಜ್ಯ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಬಂದು ಅವರ ಆಶೀರ್ವಾದದೊಂದಿಗೆ ನನ್ನನ್ನು ಸಹ ಈ ತಾಲೂಕಿನಲ್ಲಿ ಒಬ್ಬ ಶಾಸಕನಾಗಿ ಮಾಡಿದ್ದಾರೆ ಇವರೆಲ್ಲ. ಇವರೆಲ್ಲರಿಗೂ ನಾನು ಮತ್ತೊಂದು ಸಾರಿ ವಂದನೆ, ಅಭಿನಂದನೆ, ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷಕ್ಕೆ, ಬಿ ಎಸ್ ಯಡಿಯೂರಪ್ಪ ಅವರಿಗೆ, ನಾರಾಯಣ ಗೌಡರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದ. ಬೊಕ್ಕುಂಕೆರೆ ಮಗ ಆಗಿರೋದ್ರಿಂದ ನಾವೆಲ್ಲ ಯಡಿಯೂರಪ್ಪನವ್ರ ಸೇವೆ ಸಲ್ಲಿಸೋಕ್ಕೋಸ್ಕರ ನಾವು ಕಾಂಗ್ರೆಸ್ನಲ್ಲಿದ್ದು ಯಡಿಯೂರಪ್ಪನವ್ರ ಸೇವೆಗೋಸ್ಕರ ನಾವು ಅವರ ಬಿಜೆಪಿಗೆ ಬಂದು ನಾವು ಸೇವೆ ಮಾಡ್ತೀವಿ ಅಂಥೇಳಿ ನಾವೆಲ್ಲ ಅವ್ರ ಸೇವೆಗೋಸ್ಕರ ಬಂದಿದ್ದೀವಿ ಅಂತೇಳಿ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಅಂತ ಎಲ್ಲರೂ ಮನಸ್ಸಿ ನನ್ನ ಮಾತು. ನಿಮ್ಮ ಹೆಸರು? ಸ್ವಾಮಿಗೌಡ. ಒಮ್ಮತವಾಗಿ ಕಾಂಗ್ರೆಸ್ ನಿರ್ಣಯ ತಗೊಂಡಿದ್ದರಿಂದ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಇವತ್ತು ಆರ್ ಕೆ ಸ್ವಾಮಿಗೌಡರು ಮತ್ತೆ ಡಿ ಸಿ ನಾರಾಯಣ ಅವರು ಮತ್ತೆ ಇನ್ನು ಚಂದ್ರಪ್ಪನವರು, ಶ್ರೀಕಂಠಣ್ಣವರು, ಪ್ರಸಾದ್ ಅವರು, ಇನ್ನು ಹಲವಾರು ಮುಖಂಡರು, ರೈತ ಸಂಘದ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ಇವತ್ತು ಏನು ಐಚಳ್ಳಿ ಪಂಚಾಯತಿ ಅವರು, ಬುಕ್ಕುಂಕೆರೆ ಹೋಬಳಿ ಏನು ಎಲ್ಲ ಇದೆ ಅದೆಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಸೇರ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ಆನೆ ಬಲ ಬಂದಂತಾಗಿದೆ. ಬುಕ್ಕುಂಕೆರೆ ಕೃಷಿ ಪತ್ತು ಇವತ್ತು ಯಾವುದೇ ಕಾರಣದಿಂದ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ದಂಗೆ ಬಿಜೆಪಿಗೆ ಸೇರುತ್ತೀವಿ ಅನ್ನೋದು ಒಂದು ಗಡು ನಿರ್ಧಾರ ತೆಗೆದುಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿದ್ದಾರೆ. ನಿಮ್ಮ ಹೆಸರು? ಬುಕ್ಕುಂಕೆರೆ ಮಧುಸೂದನ್. ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ ಪ್ರಗತಿಪರ ರೈತನಾದ ಶಿವಾನಂದ ಗುರಣ್ಣ ನಾಗಾವಿ ಇವರ ಹೊಲದಲ್ಲಿ ಉತ್ತಮವಾದ ಹನಿ ನೀರಾವರಿ ಅಳವಡಿಸಿಕೊಂಡು ಮಾದರಿಯ ರೈತರಾಗಿದ್ದಾರೆ. ಈ ಭಾಗದಲ್ಲಿ ಬರಗಾಲ ಇದ್ದರೂ ಕೂಡ ಕೇವಲ 8 ತಿಂಗಳ ಅವಧಿಯಲ್ಲಿ ಸುಮಾರು 20-22 ಗಣಿಕೆ ಕಬ್ಬು, ಸುಮಾರು 70-80 ಟನ್ಗಳನ್ನ ಬೆಳೆಯುವುದರ ಮುಖಾಂತರ ಈ ಭಾಗದಲ್ಲಿ ಮಾದರಿ ರೈತರಾಗಿದ್ದಾರೆಂದು ಹೇಳಬಹುದು. ಯುವ ಪ್ರಗತಿಪರ ರೈತರಾದ ಶಿವಾನಂದ ಗುರಣ್ಣ ನಾಗಾವಿ ಮಾತನಾಡಿ, ಕಡಿಮೆ ನೀರು ಇದ್ದು ಅದರಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಈ ಮಾದರಿಯ ಕಬ್ಬು ಬೆಳೆಯಲು ಸಹಕಾರಿಯಾಗಿದೆ. ಆದ್ದರಿಂದ ಎಲ್ಲ ರೈತರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಡ್ರಿಪ್ ಮಾಡಿ ಈ ರೀತಿನೂ ನಮ್ಮ ನಮ್ಮ ವಿಭಾಗದಾಗ ಜಮೀನಿನೊಳಗೆ ಈ ರೀತಿ ಕಬ್ಬು ಬೆಳಿಬಹುದು. ಇದು ಎಷ್ಟು ತಿಂಗಳದ ಕಬ್ಬ ಬೆಳೆಸಿರಿ ನೀವು? ಇವೊಂದು 8 ತಿಂಗಳು ರನ್ನಿಂಗ್ ಅದ ರೀ. 8 ತಿಂಗಳು? ಈಗ ಎಷ್ಟು ಗಣಿಕೆ ಆಗಿರ್ಬೋದು? 18-17 ಹಿಂಗಾಯ್ತು. ಅಂದಾಜು ಈಗ ಪತ್ತಂದ್ರೆ ನೀವು ಇದನ್ನ ಫ್ಯಾಕ್ಟ್ರಿ ಕಳಿಸೋ ಹೊತ್ತಿಗೆ 1 ಎಕರೆಕ್ಕ ಎಷ್ಟು ಬೆಳಿಬಹುದು ಅಂತ ನೀವು ಅಂದಾಜು ಮಾಡಿರಿ? ಒಂದು 50-40 ಆತ್ರಿ ವರ್ಷ. ಸಾಮಾನ್ಯವಾಗಿ ನಮ್ಮ ಭಾಗದಾಗ ಎಷ್ಟು ಬೆಳಿತಿದ್ರು ಮೊದಲೆಲ್ಲ? ಸಾಮಾನ್ಯವಾಗಿ ಮೊದಲೆಲ್ಲ ಪ್ರತಿ ಎಕರೆಕ್ಕಂದ್ರೆ ಎಷ್ಟು ಬೆಳಿತಿದ್ರು ನೀವು ಅಂದಾಜು?
ಅಂದ್ರ ಈ ಡ್ರಿಪ್ಪಿನಿಂದ ಏನಾದ್ರೂ ನಿಮಗ ಅಂದ್ರೆ ಒಂದ್ ಎಕರೆಕ್ಕೆ 60-70 ಅಂದ್ರ ಈಗಿನ ಇವತ್ತಿನ ದಿನಮಾನದಾಗಪ್ಪ ಅಂತಂದ್ರ ನಮ್ಮ ಭಾಗದಾಗ ಬರಗಾಲ ಇದ್ರು ಕೂಡ ಒಂದ್ ರೀತಿ ಮಳೆ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಒಂದು ಡ್ರಿಪ್ಪಿನ ಆಧಾರದ ಮೇಲೆ ನಮ್ಮ ಭಾಗದಾಗ ಒಂದ್ ರೀತಿ ಕಬ್ಬು ಏನಪ್ಪ ಅಂತಂದ್ರೆ ಎಕರೆಕ್ಕ 70-70 ಟನ್ ಬೆಳೆದ್ರ ಮುಖಾಂತರ ನಮ್ಮ ಭಾಗದಾಗ ನಮ್ಮ ಗ್ರಾಮದಾಗ ಒಂದು ಒಳ್ಳೆ ಮಾದರಿ ರೈತರು ಅಂತ ಹೇಳಿ ನಾವು ಶಿವಾನಂದ ನಾಗವೇ ಅವರಿಗೆ ಇವತ್ತಿನ ದಿನ ಹೇಳಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಈ ಭಾಗದ ರೈತರು ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಇವರ ವಿಧಾನ ಅಂದ್ರೇನು ಇದು ಹನಿ ನೀರಾವರಿಯನ್ನು ನಾವೆಲ್ಲ ಜಮೀನುಗಳಿಗೆ ಅನುಸರಿಸಿದೇವಪ್ಪ ಅಂತಂದ್ರೆ ನಾವು ಕೂಡ ಒಂದು ಒಳ್ಳೆಯ ಇಳುವರಿಯ ಮುಖಾಂತರ ಕಬ್ಬನ್ನು ಬೆಳಿಬಹುದು ಅನ್ನೋದಕ್ಕೆ ನಮ್ಮ ಶಿವಾನಂದ ನಾಗವೇ ಅವರು ಉದಾಹರಣೆ ಅಂಥೇಳಿ ಈಗೇನಪ್ಪ ಅಂತಂದ್ರೆ ಅವರೇ ಮುಂದಿನ ಎಲ್ಲ ರೈತರಿಗೆ ಕೂಡ ಒಂದು ಡ್ರಿಪ್ಪಿನ ಬಗ್ಗೆ ಯಾವ ರೀತಿ ಹೇಳ್ತಾರೆ ಹೇಳ್ತಾರೆ. ಡ್ರಿಪ್ಪಿನ ಬಗ್ಗೆ ನೀವೇನು ಹೇಳ್ತೀರಿ ನಮ್ಮ ಭಾಗದ ರೈತರಿಗೆ? ರೈತರಿಗೆ ನಾವು ಹೇಳೋದು ಏನಂದ್ರೆ ಅನುಕೂಲ ಐತಿ, ಗೌರ್ಮೆಂಟ್ನಲ್ಲಿ ಸಬ್ಸಿಡಿ ಪಡ್ಕೋಬೇಕು ಎಲ್ಲರೂ. ಅದು ಎಲ್ಲರೂ ಅನುಕೂಲ ಮಾಡ್ಕೊಂಡ್ರೆ ಅಂದ್ರೆ ಎಲ್ಲರೂ ಯುವಕರು ಎಲ್ಲರೂ ಇದೊಂದು ಭಾಗವಹಿಸ್ಬೇಕ್ರಿ. ಇದ್ರ ಈಗ ಶಿವಾನಂದ ನಾಗವರಿ ಹೇಳೋದೇನಪ್ಪ ಅಂತಂದ್ರೆ ತಮ್ಮ ಜಮೀನುಗಳಿಗೆ ಹನಿ ನೀರಾವರಿ ಮಾಡ್ಕೊಳ್ಳೋದ್ರಿಂದ ಸಬ್ಸಿಡಿನೂ ಬರ್ತದೆ, ಜೊತೆಗೆ ಇಳುವರಿನೂ ಕೂಡ ಹೆಚ್ಚಿಗೆ ಬರ್ತದೆ. ಆ ದೃಷ್ಟಿಯೊಳಗೆ ತಮ್ಮೆಲ್ಲ ಜಮೀನಿಗೂ ಆದಷ್ಟು ಮಟ್ಟಿಗೆ ತಾವು ಡ್ರಿಪ್ ಮಾಡಿ ಹನಿ ನೀರಾವರಿಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆಯನ್ನು ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತರಿಗೂ ಕೂಡ ವಿನಂತಿ ಮುಖಾಂತರ ಅವರೊಂದು ಮಾದರಿ ಮುಖಾಂತರ ವಿನಂತಿನೂ ಮಾಡ್ಕೋತಾರೆ. ಎಲ್ಲ ಜಮೀನಿಗೂ ಎಲ್ಲ ರೈತರು ಹನಿ ನೀರಾವರಿ ಮಾಡಿಕೊಂಡು ತಮ್ಮ ನೀರನ್ನು ಉಳಿಯುವುದರ ಮುಖಾಂತರ ತಮ್ಮ ಕುಟುಂಬದ ಬಗ್ಗೆ ನಾಲಿಗೆ ಹರಿಬಿಟ್ಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಸಹೋದರ ಸಂಗಮೇಶ್ ನಿರಾಣಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಸಂಗಮೇಶ್ ನಿರಾಣಿ, ಯತ್ನಾಳೊಬ್ಬ ಹರಕು ಬಾಯಿಯ ಮನುಷ್ಯ. ಅಧಿಕಾರ ಇಲ್ಲದಿದ್ದಾಗ ನಮ್ಮ ಮನೆಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ದಲ್ಲದೆ ನಮ್ಮ ಮನೆಯ ನಾಯಿ ಬೆಕ್ಕಿನ ಕಾಲು ಹಿಡಿದಿದ್ದ. ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಅಧಿಕಾರ ಇಲ್ಲದಿದ್ದಾಗ ಅವರಿಗೆ ನಮ್ಮ ಕುಟುಂಬ ಸಹಾಯ ಮಾಡಿದೆ. ಮುರುಗೇಶ್ ನಿರಾಣಿಯವರು ಯತ್ನಾಳ್ಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದಾರೆ. ಈ ಹಿಂದೆ ಸಿಎಂ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಪ್ರಧಾನಿ ಮೋದಿ, ಅಮಿತ್ ಶಾ ವಿರುದ್ಧವೂ ನಾಲಿಗೆ ಹರಿಬಿಟ್ಟಿದ್ದರು. ಈಗ ನಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ತಂಟೆಗೆ ಬಂದರೆ ಹುಷಾರ್ ಎಂದು ಯತ್ನಾಳ್ಗೆ ಎಚ್ಚರಿಕೆ ನೀಡಿದ್ದಾರೆ. ಪ್ರಹ್ಲಾದ್ ಅವರನ್ನ ಒಟ್ಟು ಶಬ್ದಗಳಿಂದ ಮಾತಾಡಿರುವುದನ್ನು ಜನತೆ ಮರೆತಿಲ್ಲ. ದೇವೇಗೌಡರ ಮನೆ ಬಾಗಿಲಲ್ಲಿ ಅಂಗಲಾಸ್ತ ಜಗದೀಶ್ ಶೆಟ್ಟರ್ ಜೋಶಿ ಅವ್ರನ್ನ ಶೆಟ್ರು ಭಟ್ರು ಅಂತ ಹೇಳಿ ಈ ರಾಜ್ಯವನ್ನು ಹಾಳು ಮಾಡಿದ್ರು ಅಂತ ಹೇಳಿ ಮಾತಾಡ್ಕೋತಾ ತಿರುಗುದನ್ನು ಜನ ಮರ್ತಿಲ್ಲ. ವಿಜಯಾನಂದ ಶಂಕೇಶ್ವರ್ ಅವ್ರ ಬಗ್ಗೆ ತಾವು ಹಗುರವಾಗಿ ಮಾತಾಡೋದನ್ನು ಮರೆತಿಲ್ಲ. ಮಾನನೀಯ ಸಂತೋಷ್ ಜಿ ಅವ್ರ ಬಗ್ಗೆ ಇರ್ಬೋದು, ಅಮಿತ್ ಶಾ ಅವ್ರ ಬಗ್ಗೆ ಇರ್ಬೋದು, ತಮ್ಮ ಕೆಟ್ಟ ಚಾಳಿಯಿಂದ ಮಾತನಾಡಿದ್ದು ಈ ರಾಜ್ಯದ ಜನತೆ ಮರೆತಿಲ್ಲ. ತಮಗೆ ರಾಜಕೀಯವಾಗಿ ಜನ ಆಶೀರ್ವಾದ ಮಾಡಿದ್ದು ಈ ನಾಡನ್ನು ಕಟ್ಟಲಿಕ್ಕೆ, ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ವಿನಃ ಮತ್ತೊಬ್ಬರ ಬಾಯಿ ಮತ್ತೊಬ್ಬರಿಂದ ದುರಹಂಕಾರದಿಂದ ಮಾಡಲಿಕ್ಕೆ ತಮಗೆ ಈ ಅಧಿಕಾರವನ್ನು ಕೊಟ್ಟಿಲ್ಲ. ಮುಂಬರುವ ದಿನಗಳಲ್ಲಿ ಇದರ ಅನುಭವವನ್ನು ಇದರ ಪೆಟ್ಟನ್ನು ನೀವು ನಿಶ್ಚಿತವಾಗಿ ಪಡಿತೀರಿ. ನೀವು ಯಾವುದಾದರೂ ಈ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದರೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಲಿಕ್ಕೆ ಸಿದ್ಧನಿದ್ದೀನಿ. ತಮ್ಮ ಮತ್ತೆ ಗುಂಡಾಗಿರಿಯಿಂದ ಏನಾದರೂ ತಯಾರಿದ್ದರೆ ನಾವು ಅದಕ್ಕೂ ಬದ್ಧದಿವಿ. ನೀವು ಗುಂಡಾಗಿರಿಗೂ ಟೈಮ್ ಕೊಡ್ಬೋದು, ಅಥವಾ ಮಾನವೀಯ ದೃಷ್ಟಿಯಲ್ಲಿ ನೀವು ಮಾಡಿದಂಥ ಕೆಲಸಗಳಿಗೆ, ನಾವು ಮಾಡಿದ ಕೆಲಸಗಳಿಗೆ ಚರ್ಚೆ ಮಾಡಲಿಕ್ಕೆ ಬದ್ಧಿದ್ರೆ ಆ ವೇದಿಕೆಗೆ ನಾನು ಬರ್ತೇನೆ, ನಿಮಗೆ ಉತ್ತರ ಕೊಡ್ತೀವಿ. ತಮ್ಮ ಈ ಕೆಟ್ಟ ಚಾಳಿಯನ್ನು ನಿಲ್ಲಿಸದೆ ಹೋದರೆ ಅದರ ಗಂಭೀರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಅದನ್ನು ಎದುರಿಸಬೇಕಾಗತ್ತೆ. ಕಿರಿಕ್ ಬೆಡಗಿ ರಶ್ಮಿಕಾ ಮಂದಣ್ಣ ಅವರ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿರುವ ರಶ್ಮಿಕಾ ನಿವಾಸದ ಮೇಲೆ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿರುವ ರಶ್ಮಿಕಾ ಮಂದಣ್ಣ ಅವರ ನಿವಾಸದಲ್ಲಿ ಮುಂಜಾನೆಯಿಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕಿರಿಕ್ ಪಾರ್ಟಿ ಮೂಲಕ ಬೆಳ್ಳಿ ತೆರೆಯಲ್ಲಿ ಮಿಂಚಿದ ರಶ್ಮಿಕಾ ಮಂದಣ್ಣ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಚಿತ್ರಗಳಲ್ಲಿ ಅಭಿನಯಿಸಿದ್ದು ಬಹುಬೇಡಿಕೆ ನಟಿಯಾಗಿದ್ದಾರೆ. ಅವರ ನಿವಾಸದ ಮೇಲೆ ಐಟಿ ದಾಳಿ ನಡೆದಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಅಬುದ್ಧ ಕೇಂದ್ರ ಸೋಷಿಯಲ್ ಸೆಂಟರ್ ವತಿಯಿಂದ ಆಯೋಜಿಸಿದ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಪಾರಿತೋಷಕವನ್ನು ವಿತರಿಸಲಾಯಿತು. ಬೆಳಗಾವಿಯ ರಾಮಕೃಷ್ಣ ಮಿಷನ್ ಆಶ್ರಮದಲ್ಲಿ ಅಬ್ದುಲ್ ಕೇಂದ್ರ ಸೋಷಿಯಲ್ ಸೆಂಟರ್ ವತಿಯಿಂದ ಆಯೋಜಿಸಿದ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಪಾರಿತೋಷಕ ವಿತರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಸ್ಟರ್ ಲುಡೇದ್ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಸುಧಾರಿಸುವ ದೃಷ್ಟಿಯಿಂದ ಅಬುದ್ಧ ಕೇಂದ್ರ ಸೋಷಿಯಲ್
ಸೆಂಟರ್ ವತಿಯಿಂದ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಸುಮಾರು 100 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಇನ್ನಿತರ ಚಟುವಟಿಕೆಯಲ್ಲೂ ಭಾಗಿಯಾಗುವಂತೆ ಅವರು ಕರೆ ನೀಡಿದರು. ಈ ವೇಳೆ ಸಿಸ್ಟರ್ ಲವಿನಾ, ಸಿಸ್ಟರ್ ಸೆವರಿನ್, ಮೈಕಲ್ ಬನ್ಸಾಲಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಕೇಳಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ದೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಕ್ಕಳ ಜೊತೆ ಸೇರಿ ವಿಶೇಷವಾಗಿ ಈ ಗ್ರಾಮಗಳಿಂದ ಬಂದಂತಹ ಮಕ್ಕಳಿಗೆ ಈ ಮಕ್ಕಳ ಹಕ್ಕುಗಳ ಬಗ್ಗೆ ಜ್ಞಾನವನ್ನು ನೀಡಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಈ ಒಂದು ಸುಂದರವಾದ ವಾತಾವರಣದಲ್ಲಿ ಮಕ್ಕಳು ಸ್ವಾಮಿ ವಿವೇಕಾನಂದರ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಾಗೂ ಮಹಾತ್ಮ ಗಾಂಧಿಯವರು ಸಾಧಿಸಿದಂತಹ ಅಥವಾ ಸಾರಿದಂತಹ ಅಹಿಂಸೆಯನ್ನು ಪಾಲನೆ ಮಾಡಿಕೊಂಡು ಹಿಂಸೆಯನ್ನು ದ್ವೇಷಿಸಿಕೊಂಡು ಮಕ್ಕಳು ಈ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಥೆಯ ಮೂಲಕ ನಾವು ಈ ಒಂದು ವರ್ಷದಲ್ಲಿ 5 ಹಳ್ಳಿಗಳಲ್ಲಿ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಯಾರಿಗೆ ನಾವು ಹಣವನ್ನು ಕೊಟ್ಟು ಟ್ಯೂಷನ್ಗೆ ಹೋಗೋಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ಮಕ್ಕಳಿಗೆ ನಾವು ಉಚಿತವಾಗಿ ಟ್ಯೂಷನ್ ಕ್ಲಾಸನ್ನು ನಾವು ನಡೆಸ್ತಾ ಇದ್ದೇವೆ. ಈ ಒಂದು ಮಕ್ಕಳು ಈ ಒಂದು ಸ್ಥಳದಲ್ಲಿ ಇವತ್ತು 100 ಮಕ್ಕಳು ಒಟ್ಟಾಗಿ ಒಂದು 5 ಹಳ್ಳಿಗಳಿಂದ ನಾವು ಕರೆದುಕೊಂಡು ಬಂದಿದ್ದೇವೆ. ಈ ಒಂದು ಮಕ್ಕಳಿಗೆ ನಾವು ಅಹಿಂಸೆಯನ್ನು ಸ್ವಾಗತಿಸಲಿಕ್ಕೆ, ಹಿಂಸೆಯನ್ನು ದ್ವೇಷಿಸಲಿಕ್ಕೆ ಅನ್ನುವಂತಹ ಒಂದು ವಿಷಯದ ಮೇಲೆ ನಾವು ಅವರಿಗೆ ಒಂದು ವಿಷಯದ ಮೇಲೆ ಹೇಳಿ ಅವರಿಗೆ ಈ ಒಂದು ಹಿಂಸೆಯ ದಾರಿಯಲ್ಲಿ ಇನ್ನು ಮುಂದೆ ಅವರು ನಡೆಯಲಿಕ್ಕೆ ಅವರಿಗೆ ನಾವು ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ, ಮಾಜಿ ಸಚಿವ ಡಿಕೆ ಶಿವಕುಮಾರ್ ಜಾರಿ ನಿರ್ದೇಶನಾಲಯದಿಂದ ವಿಚಾರಣೆಗೊಳಗಾಗಿ ಜಾಮೀನು ಪಡೆದು ಹೊರಬಂದ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ನಾಯಕ ಜಾರ್ಜ್ ಇಡಿ ವಿಚಾರಣೆಗೆ ಎದುರಿಸುತ್ತಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ, ಮಕ್ಕಳ ಹೆಸರಲ್ಲಿ ವಿದೇಶದಲ್ಲಿ ಬಂಡವಾಳ ಹೂಡಿಕೆ ಸೇರಿದಂತೆ ಹಲವು ಆರೋಪಗಳ ಮೇಲೆ ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಕೆಜೆ ಜಾರ್ಜ್ ವಿಚಾರಣೆಗೆ ಹಾಜರಾದರು. ಸಾಮಾಜಿಕ ಕಾರ್ಯಕರ್ತ ರವಿಕೃಷ್ಣ ರೆಡ್ಡಿ ಅವರು ಜಾರ್ಜ್ ಅವರ ಅಕ್ರಮ ಆಸ್ತಿ ವಿದೇಶದಲ್ಲಿ ಬಂಡವಾಳ ಹೂಡಿಕೆ ಬಗ್ಗೆ ಇಡಿಗೆ ದೂರು ನೀಡಿದ್ದರ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಲು ಜಾರಿ ನಿರ್ದೇಶನಾಲಯ ಕೆಜೆ ಜಾರ್ಜ್ ಅವರ ಪತ್ನಿ, ಪುತ್ರ, ಪುತ್ರಿಗೂ ನೋಟಿಸ್ ನೀಡಿದೆ. ಇಂದು ಕೆಜೆ ಜಾರ್ಜ್ ಅವರು ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ತಮ್ಮ ಲೆಕ್ಕ ಪರಿಶೋಧಕ ಸಮೇತ ವಿಚಾರಣೆಗೆ ಹಾಜರಾಗಿದ್ದರು. ಸಚಿವ ಸ್ಥಾನ ಹಂಚಿಕೆ ವಿಚಾರ ಸಿಎಂ ವಿವೇಚನೆಗೆ ಬಿಟ್ಟದ್ದು, ಎಲ್ಲರಿಗೂ ಬೇಡಿಕೆ ಇಡುವ ಅಧಿಕಾರ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೇಡಿಕೆ ಇಡುವ ಅಧಿಕಾರ ಎಲ್ಲರಿಗೂ ಇದೆ, ಆದರೆ ಆ ವಿಚಾರದಲ್ಲಿ ಯಾವುದೇ ಸಮಾಜದವರು ಒತ್ತಡ ಹಾಕುವುದು ಸರಿಯಲ್ಲ, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ವಿವೇಚನೆ ಸಿಎಂಗೆ ಇರುತ್ತೆ, ಅದರ ಬಗ್ಗೆ ಅವರ ನಿರ್ಧಾರಕ್ಕೆ ಬಿಡಬೇಕು, ಯಾರು ಒತ್ತಡ ಹಾಕುವುದು ಸರಿಯಲ್ಲ ಎಂದರು. ಅಮಿತ್ ಶಾ ಆಗಮನಕ್ಕೆ ಕಾಂಗ್ರೆಸ್ನಿಂದ ಗೋ ಬ್ಯಾಕ್ ಪ್ರತಿಭಟನೆ ಹಿನ್ನೆಲೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ನವರನ್ನ ಜನರೇ ಗೋ ಬ್ಯಾಕ್ ಮಾಡಿದ್ದಾರೆ, ಕಾಂಗ್ರೆಸ್ನವರಿಗೆ ಪ್ರತಿಭಟನೆ ಮಾಡುವ ಯಾವುದೇ ಯೋಗ್ಯತೆ ಇಲ್ಲ, ಕಾಂಗ್ರೆಸ್ನವರು ಹುಟ್ಟಿರುವುದೇ ಆಡಳಿತ ಮಾಡುವುದಕ್ಕೆ ಅಂತ ತಿಳಿದುಕೊಂಡಿದ್ದಾರೆ, ಆದರೆ ಜನರೇ ನಿಮ್ಮನ್ನ ಗೋ ಬ್ಯಾಕ್ ಮಾಡಿದ್ದಾರೆ, ನೀವು ನಮಗೇನು ಗೋ ಬ್ಯಾಕ್ ಅನ್ನೋದು ಎಂದು ಕಾಂಗ್ರೆಸ್ಗರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರ ಹಾಕಿದ್ರು. ನೋಡಿ, ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಬೇಕು, ಎಲ್ಲರಿಗೂ ಡಿಮಾಂಡ್ ಮಾಡ್ಲಿಕ್ಕೆ ಹಕ್ಕಿದೆ, ಆದರೆ ಅಂತಿಮವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದ್ದು ಎಲ್ಲರಿಗೂ ಸಮಾಧಾನ ಮಾಡಿ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರನೂ ಹೌದು, ಮತ್ತು ಒಬ್ಬ ಮುಖ್ಯಮಂತ್ರಿಗೆ ನೀವು ಒಂದು ಸಂಪುಟ ರಚನೆ ಇರಲಿ ಅಥವಾ ಒಂದು ಪಾರ್ಟಿಯಲ್ಲಿ ಒಂದು ಆಫೀಸ್ ಬರೇನ್ ಮಾಡೋದು ಭಾಳ ಕಷ್ಟ ಇರ್ತದೆ. ಭಾಳ ಜನ ಏನು ತೊಗೊಂಡಿರ್ತಾರೆ, ನನಗೆ ಮಾಡಿಲ್ಲ ನಿನಗೆ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ, ಆದರೆ ಮುಖ್ಯಮಂತ್ರಿ ಆದವರಿಗೆ ಗೊತ್ತಿರ್ತದೆ ಅದು ಎಷ್ಟು ಕಷ್ಟ ಇದೆ ಅಂಥೇಳಿ. ಆದ್ದರಿಂದ ಡಿಮಾಂಡ್ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ, ಆದರೆ ಇದೇ ರೀತಿ ಆಗಬೇಕು ಅಂತ ಹೇಳೋದು ಅದು ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಅದನ್ನು ನಾವು ಬಿಡಬೇಕು. ಸರಿ, ಹುಬ್ಬಳ್ಳಿ ಇಂಡನ್ನು ವಿಮಾನಕ್ಕೆ ಸಖತ್ ಬೇಡಿಕೆ ಇದೆ, ವಾರದಲ್ಲಿ 3 ದಿನ ಮಾತ್ರ ಇದೆ, ಅದನ್ನು 7 ದಿವಸ ಮಾಡಲಿಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ, ಶೀಘ್ರದಲ್ಲಿ ಆಗುತ್ತೆ. ನಾ ಮೊನ್ನೆ ಹೇಳಿದ್ನಲ್ರಿ ನಿನ್ನೆ, ಅದನ್ನು ಅಮಿತ್ ಶಾ ಅವರು ಜನ ಎಷ್ಟು ಯಾವ ರೀತಿ ಸ್ವಾಗತ ಮಾಡ್ತಾರೆ ನೀವು ನೋಡಿರಂತ, ಅವರು ನೋಡಲಿ. ಇವತ್ತು ಇರುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಜನ ಗೋ ಬ್ಯಾಕ್ ಅಂತ ಹೇಳಿದ್ದಾರೆ, ಎಲ್ಲ ಕಡೆ ಅವರು ಜೂನಿಯರ್ ಪಾರ್ಟ್ನರ್ಸ್ ಆಗಿದ್ದಾರೆ, ನಮಗೇನು ಗೋ ಬ್ಯಾಕ್ ಅಂತ ಹೇಳ್ತಾರೆ ಅವರು. ನಿಮಗೊಂದು ಸರಿಯಾಗಿ ಒಂದು ಹೋರಾಟ ಮಾಡೋ ಯೋಗ್ಯತೆ ಇಲ್ಲ ವಿರೋಧ ಪಕ್ಷವಾಗಿ, ಕನಿಷ್ಠ ಪಕ್ಷ ನಾ ಇಷ್ಟ ಅವ್ರಿಗೆ ಹೇಳೋದು, ಈಗಾದರೂ ಒಂದು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ, ಏನೋ ಎಕ್ಸೈಟ್ಮೆಂಟ್ ಮೂಲಕ ಆದರೂ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. ನಾವಿರೋದು ಹುಟ್ಟಿರೋದು ಆಡಳಿತಕ್ಕಂತ ತಿಳ್ಕೊಂಡಿದ್ದೀನಿ, ಜನ ನಿಮ್ಮನ್ನು ಎಲ್ಲಿ ಮೂಲ್ಯಾಕೆ ಕುಡಿಸೋದು ಕುಡಿಸ್ಯಾರ, ಸಮಾಧಾನದ ಇದ್ರೆ
ನೀವು ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸೈಸ್ ಮಾಡಿದ್ರೆ ಅಡ್ಡಿಲ್ಲ, ಗೋ ಬ್ಯಾಕ್ ಇರ್ಬೇಕು ಅಂದ್ರೆ ಜನ ನಿಮ್ಮನ್ನು ಗೋ ಬ್ಯಾಕ್ ಮಾಡ್ಯಾರ. ಎಲ್ಲ ಹೇಳಿದ್ರು ಹರಿಹರ ಜಾತ್ರೆಯಲ್ಲಿ ಸ್ವಾಮೀಜಿ ಮಾತನಾಡಿದ್ದು ತಪ್ಪು. ಒಂದು ಸಮಾಜ ನಿಮ್ಮ ಕೈ ಬಿಡುತ್ತೆ ಅಂತ ಹೇಳಬಾರದಿತ್ತು. ಸ್ವಾಮೀಜಿಗಳು ಆ ರೀತಿ ಒತ್ತಡ ಹಾಕುವುದು ಸರಿಯಲ್ಲ ಎಂದು ದಿನೇಶ್ ಗುಂಡೂರಾವ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾಮೀಜಿ ಮಾತಿನಿಂದ ಯಡಿಯೂರಪ್ಪ ಕೆರಳಿದ್ದಾರೆ, ಅವರಿಗೆ ಎರಡು ಕಡೆಗಳಿಂದ ಒತ್ತಡವಿದೆ, ಒತ್ತಡದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಯಡಿಯೂರಪ್ಪ ಸಿಎಂ ಆಗಿ ಇಷ್ಟು ತಿಂಗಳಾಯಿತು, ಇದುವರೆಗೆ ಪೂರ್ಣ ಪ್ರಮಾಣದ ಅಧಿವೇಶನ ನಡೆಸಿಯೇ ಇಲ್ಲ, ಸಿಎಂಗೆ ಬಿಜೆಪಿ ಚರ್ಚೆ ಮಾಡುವುದು ಬೇಕಿಲ್ಲ ಎಂದು ಕಾಂಗ್ರೆಸ್ ಶಾಸಕ ದಿನೇಶ್ ಗುಂಡೂರಾವ್ ಅವರು ನುಡಿದರು. ಬೆದರಿಸುವಂತ ರೀತಿಯಲ್ಲಿ ಮಾತಾಡಿರತಕ್ಕಂಥದ್ದು ಖಂಡಿತವಾಗಿ ಖಂಡನೀಯ. ಆ ರೀತಿಯಾಗಿ ಸ್ವಾಮೀಜಿ ಮಾತಾಡಿರತಕ್ಕಂಥದ್ದು ಬಹುಶಃ ಹಿಡಿದಂಥವ್ರಿಗೆ ಸ್ವಲ್ಪ ಕುಪಿತರಾದ್ರೇನು, ಬಟ್ ಅವ್ರಿಗೂ ಕೂಡ ಒತ್ತಡದಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಕರ್ಕೊಂಡಿದ್ದಾರಲ್ಲ, ಇವರಿಗೆಲ್ಲರೂ ಮಂತ್ರಿ ಸ್ಥಾನ ಬೇಕು ಅಂತ ಕೂತ್ಕೊಂಡಿದ್ದಾರೆ. ನಾವೆಲ್ಲ ತ್ಯಾಗ ಮಾಡಿದ್ದೀವಿ, ಬಲಿದಾನ ನೀಡಿದ್ದೀವಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ನಾವೇ ಕಾರಣಕ್ಕಂಥ ಅದೆಲ್ಲ ಇರೋದ್ರಿಂದ ಬಹುಶಃ ಆ ಒತ್ತಡ ಕೂಡ ಇದೆ, ಬಿ ಜೆ ಪಿ ಪಕ್ಷದ ಒತ್ತಡ ಇದೆ. ಅದರಿಂದ ಇವತ್ತು ಆ ಒತ್ತಡದ ಮಧ್ಯೆ ಮತ್ತು ಈ ಸ್ವಾಮೀಜಿಯವರ ಹೇಳಿಕೆ ಎರಡೂ ಬಹುಶಃ ಇಡೀವರೆಗೆ ಆ ರೀತಿ ಹೇಳೋದಕ್ಕೆ ಒಂದು ಮನಸ್ಸು ಬಂತು ಏನೋ ಅಂತ ನನಗೆ ಅನಿಸುತ್ತೆ. ಆದರೆ ನೋಡೋಣ ಮುಂದೆ ಏನು ಮಾಡ್ತಾರೆ. ಬಟ್ ಒಟ್ಟಾರೆ ಒಂದು ನನಗೆ ಅನಿಸುವಂಥದ್ದು, ಆಡಳಿತ ವ್ಯವಸ್ಥೆ ಒಂದು ಹದಗೆಟ್ಟಿದೆ ರಾಜ್ಯದಲ್ಲಿ, ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ, ಇದು ಅವರು ಒಪ್ಕೊಳ್ತಾವ್ರೆ. ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ಇದೆಲ್ಲ ನೋಡಿದ್ರೆ ಖಂಡಿತ ಒಳ್ಳೆ ದಿವಸಗಳು ಇವತ್ತು ಕಾಣ್ತಾ ಇಲ್ಲ, ಇಡೀ ದೇಶಕ್ಕೇ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಗಮನ ಕೊಡೋದು ಕೂಡ ಇವತ್ತು ಸರ್ಕಾರಗಳು ಇಲ್ಲ. ಬೇರೆ ಬೇರೆ ಅನಾವಶ್ಯಕವಾಗಿ ಅಗತ್ಯ ಇಲ್ಲದೆ ಇರ್ತಕ್ಕ ವಿಚಾರಗಳ ಬಗ್ಗೆ ಇವತ್ತು ದಾರಿ ತಪ್ಪಿಸಿ ಜನರನ್ನು ನಾವು ಇವತ್ತು ಘರ್ಷಣೆ, ಗಲಭೆ ಮತ್ತು ಪ್ರಚೋದನೆ ಇದೇ ಆಗೋಗಿದೆ. ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡೋದಾಗಲಿ, ಸ್ಪಂದನೆ ಮಾಡೋದ ಬಗ್ಗೆ ಆಗಲಿ, ಅಥವಾ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷಗಳನ್ನು ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡೋದಕ್ಕೂ ಕೂಡ ಅವ್ರಿಗೆ ಆ ಒಂದು ಮನಸ್ಸು ಹೃದಯ ಇಲ್ಲ. ಇದು ದುರ್ದೈವದ ಸಂಗತಿ. ಪ್ರಜಾಪ್ರಭುತ್ವದಲ್ಲಿ ಈ ಥರ ಆಗಬಾರ್ದು. ಎಲ್ಲರೂ ಕೂಡ ಸೇರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ. ಆದರೆ ಇವತ್ತು ಸಂಕ್ರಾಂತಿ ಹಬ್ಬ, ಆದ್ದರಿಂದ ಈ ಹೊಸ ವರ್ಷ ನಾನು ಇಷ್ಟೇ ಬಯಸ್ತೇನೆ, ಈ ಹೊಸ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರಲ್ಲೂ ಕೂಡ ಇವತ್ತು ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಭಾಳ ಮುಖ್ಯ ಇದೆ. ವೈಷಮ್ಯನ ಮತ್ತು ಕೆಟ್ಟ ಮಾತುಗಳನ್ನು ಆಡದೇ ಒಬ್ರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ. ಮತ್ತು ಜನರ ಸಮಸ್ಯೆಗಳು 108 ಅದರ ಬಗ್ಗೆ ಗಮನ ಕೊಡಬೇಕೇ ಹೊರತು ಹೊಸ ಹೊಸ ಸಮಸ್ಯೆಗಳನ್ನು ಹಾಕೋದ್ಬೇಕು. ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಸಾಕಷ್ಟು ಒತ್ತಡ ಇರುತ್ತೆ. ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಾಕಷ್ಟು ಒತ್ತಡ ಎದುರಿಸಿದ್ದೇನೆ. ಸಂಕಷ್ಟದಲ್ಲಿದ್ದಾಗ ನಮ್ಮ ಜೊತೆ ಬಂದ 17 ಮೊದಲು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಬೇಕೆಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಕೇಶವಾಪುರ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಮಾಡಿದ ನಂತರ ಮಾತನಾಡಿದ ಅವರು, ಮೂಲ ಬಿಜೆಪಿಗರಿಗೆ ಮುಂದೆ ಸಚಿವ ಸ್ಥಾನ ಸಿಕ್ಕಿ ಸಿಗುತ್ತೆ, ಯಾರು ಆತಂಕ ಪಡುವಂತಿಲ್ಲ, ಹೀಗಾಗಿ ಸಿಎಂಗೆ ಸಹಜವಾಗಿಯೇ ಒತ್ತಡ ಇದೆ. ಇನ್ನು ಸಿಎಂ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ ವಿಚಾರ ಮಂಗಳವಾರದಂದು ನಡೆದ ಘಟನೆಗೆ ಸಂಬಂಧಿಸಿದಂತೆ ಹಾಗೆ ಹೇಳಿರಬಹುದು. ಸಿಎಂ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಆಡಳಿತ ನಡೆಸಬೇಕು, ನಮ್ಮ ಬೆಂಬಲ ಸದಾ ಇರುತ್ತೆ, ಇಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಆಡಳಿತ ನಡೆಸುತ್ತಿದ್ದಾರೆ. ವಚನಾನಂದ ಸ್ವಾಮೀಜಿ ಹೇಳಿಕೆ ವಿಚಾರಕ್ಕೆ ಮಾತನಾಡಿದ ಅವರು, ಸಚಿವ ಸಂಪುಟ ರಚನೆ ವಿಚಾರ ಸಂಪೂರ್ಣ ಮುಖ್ಯಮಂತ್ರಿಯ ಪರಮಾಧಿಕಾರ, ಸಲಹೆ ನೀಡಬಹುದಷ್ಟೇ ಹೊರತು ಇಂಥವರನ್ನೇ ಮಂತ್ರಿ ಮಾಡಿ ಅನ್ನೋದು ತಪ್ಪಾಗುತ್ತೆ. ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನ ಪ್ರಶ್ನೆ ಮಾಡಬಾರದು, ಸಿಎಂ ಸರಿಯಾದ ನಿರ್ಧಾರವನ್ನೇ ಕೈಗೊಳ್ತಾರೆ ಅನ್ನೋ ಭರವಸೆ ನಮಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಿನ್ನೆಲೆಯಲ್ಲಿ ಅವರು ಆ ರೀತಿ ಎಕ್ಸ್ಪ್ರೆಷನ್ ಮಾಡಿಲ್ಲ. ಇವತ್ತು ಅಲ್ಲಿಯ ನಿನ್ನೆ ಘಟನೆಗೆ ಸೀಮಿತವಾಗಿ ಅವರು ಆ ಮಾತುಗಳನ್ನು ಆಡಿದರು ಹೊರತು ಬೇರೆ ಅರ್ಥ ಕಲ್ಪಿಸುವಂಥದ್ದಲ್ಲ. ಹೀಗಾಗಿ ಡೆಫಿನೆಟ್ಲಿ ಮಾನ್ಯ ಯಡಿಯೂರಪ್ಪನವರು ಇಷ್ಟೆಲ್ಲ ಒತ್ತಡವನ್ನು ಇಟ್ಕೊಂಡು ಸಹಿತಕ್ಕೆ ಇವತ್ತು ಒಂದು ಉತ್ತಮವಾದಂಥ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಮತ್ತು ಸಂಪೂರ್ಣವಾಗಿ ಇವತ್ತು ಅವರ ನಾಯಕತ್ವವನ್ನು ಒಪ್ಪಿಕೊಂಡು ನಾವೆಲ್ಲರೂ ಸಹಿತ ಮಾನ್ಯ ಯಡಿಯೂರಪ್ಪನವ್ರ ಜೊತೆ ಇದ್ದೇವೆ, ಅವ್ರ ಜೊತೆ ಕೈ ಜೋಡಿಸಿದ್ದೇವೆ, ಅವ್ರಿಗೆ ಎಲ್ಲ ರೀತಿಯಾದ ಬೆಂಬಲವನ್ನು ನಾವೆಲ್ಲ ಮಂತ್ರಿಗಳು ಇಡೀ ಭಾರತೀಯ ಜನತಾ ಪಾರ್ಟಿನ ಅವ್ರಿಗೆ ಕೊಡ್ತಾ ಇದ್ದೇವೆ, ಅವ್ರ ಹಿಂದೆ ನಾವು ಗಟ್ಟಿಮುಟ್ಟಾಗಿ ನಿಂತಿದ್ದೇವೆ. ಹೀಗಾಗಿ ಅವರು ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗಲಾರ್ದೇ ಇವತ್ತು ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮೆಲ್ಲ ಒಂದು ಹೆಚ್ಚಿನ ರೀತಿಯಾದ ಬೆಂಬಲ ಇದೆ ಅಂತ ಹೇಳಿ. ಯಾರನ್ನ ಮಂತ್ರಿಗಳನ್ನು ತೆಗೆದುಕೊಳ್ಬೇಕು, ಯಾರನ್ನ ಬಿಡಬೇಕು, ಇದು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಪರಮಾಧಿಕಾರ. ನಮ್ಮ ಸಂವಿಧಾನವೂ ಹೇಳ್ತದೆ ಇದು ಮುಖ್ಯಮಂತ್ರಿಗಳ ಪ್ರಯಾರಿಟಿ. ಹೀಗಾಗಿ ಅವ್ರಿಗೆ ಬಿಟ್ಟಂಥ ವಿಚಾರ, ಇವತ್ತು ಬೇರೆಯವರು ಒಂದು ಅಡ್ವೈಸ್ ಮಾಡ್ಬೋದು, ಇಲ್ಲ ಇಂಥವ್ರು ಸೇರಿಸ್ಕೊಂಡು ಒಳ್ಳೆಯದಾಗ್ತದೆ, ಇಂಥವ್ರು ಆದರೆ ಈ ರೀಸನ್ಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು. ಮತ್ತು ಈಗ ಎಲ್ಲ ಸಮಾಜಗಳಲ್ಲಿ ಸಹಿತ ಇವತ್ತು ನಮಗೆ ಸಮಾಜ ಸಂಬಂಧಪಟ್ಟಂಥವ್ರನ್ನ ಮಂತ್ರಿ ಮಾಡಬೇಕು ಅನ್ನುವಂಥ ಅಭಿಲಾಷೆ ಇದೆ. ನೀವು ಕೇಳಲಿಕ್ಕೆ ರಿಕ್ವೆಸ್ಟ್ ಮಾಡಲಿಕ್ಕೆ ಎಲ್ಲ ಅಧಿಕಾರ ಇದೆ, ಸಲಹೆ ಕೊಡಲಿಕ್ಕೆ ಅಧಿಕಾರ ಇದೆ. ಆದರೆ ಇವತ್ತು ಇವ್ರನ್ನ ಮಂತ್ರಿ ಇಂಥವ್ರು ಮಾಡಲೇಬೇಕು, ಅದು ಮಾಡದಿದ್ದರೆ ನಮ್ಮ ಸಮಾಜ ನಿಮ್ಮ ಜೊತೆ ಇಲ್ಲ ಅನ್ನುವಂಥ ಆ್ಯಂಗಲ್ ಮೇಲೆ ಮಾತಾಡಿದರೆ ಅದು ತಪ್ಪು ಅರ್ಥ ಕಲ್ಪನೆ ಆಗ್ತದೆ.
ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ನೀನು ಹೇಳಿದ್ದು ಇವತ್ತು ನೀವು ಸಲಹೆ ಕೊಡಿ, ನಾನು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತೀನಿ. ಮುಂದೆ ಯಾರು ಮಾಡಬೇಕು ಬಿಡಬೇಕು ಎಲ್ಲರೂ ಕನ್ಸಲ್ಟ್ ಮಾಡ್ಕೊಂಡು ನಾನು ನಿರ್ಧಾರ ಕೈಕೊಳ್ತೀನಿ. ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.